Hello guys, welcome back to our channel Bee Vloggers. ಎಲ್ರಿಗೂ ನಮ್ಮ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮಾಡುವ ಅಂತ ಇದ್ದೇವೆ. ಎಕ್ಸ್ಪೆರಿಮೆಂಟಲ್ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಕನ್ನಡ ವ್ಲಾಗಿಂಗ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳಿ ನಂಗೆ ಗೊತ್ತಿರೋ ಪ್ರಕಾರ ಸಹಿತಾ. ಸೊ ಈ ವಿಡಿಯೋವನ್ನು ನೋಡುವ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಬಿ ವ್ಲಾಗರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲೆಲ್ಲ ಬೆಲ್ ಐಕಾನ್ ಅನ್ನು ಒತ್ತಿದ್ರೆ, ನಾವು ಒತ್ತಿದ್ರೆ ಅಂದ್ರೆ ಇನೇಬಲ್ ಮಾಡಿದ್ರೆ ನಾವು ಹಾಕುವ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಆಗಿ ಸಿಗ್ತದೆ. ಮತ್ತೊಂದು ವಿಷಯ ಹೇಳುದಂದ್ರೆ, ನಾನು ಪ್ರತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಹೇಳ್ತೇನೆ ಅಂತ ಹೇಳಿ ಸಬ್ಸ್ಕ್ರೈಬ್ ಅನ್ನು ಪ್ರತಿ ವಿಡಿಯೋದಲ್ಲಿ ಒತ್ತಬೇಡಿ ಅಂತ. ಕಾರಣ ಇಷ್ಟೇ, ಒಂದು ಕೆಲವೊಂದು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಸೊ ಅದಕ್ಕೆ ಬಗ್ಗೆ ಬನ್ನಿ ಫ್ರೆಂಡ್ಸ್, ನಮ್ಮ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋಗೆ ಹೋಗುವ. ಬನ್ನಿ ಫ್ರೆಂಡ್ಸ್, ನಾವೆಂತ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಂತ ನಾವೊಂದು ಸ್ಪೆಷಲ್ ಐಟಮ್ಸ್ಗಳನ್ನು ತಂದಿದ್ದೇವೆ. ಅದು ಎಂತ ಅಂದ್ರೆ ನೋಡಿ, ಬಿಡ್ತಾರೆ ಬಿಡ್ತಾರೆ ಅಷ್ಟು ತಂದಿದೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಇದಕ್ಕೆ ಹೇಳೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್ ಹೇಳ್ತೇನೆ ಆಯ್ತಾ. ಮಕ್ಕಳೆಲ್ಲ ನೋಡ್ತಿದ್ರೆ ಇದು ಹೆಚ್ಚು ತಿನ್ಬಾರ್ದು, ಕಾರಣ ಇದು ಜಂಕ್ ಫುಡ್ ಆಯ್ತಾ. ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ರೆ ಯಾವ್ಯಾವ ಬ್ರ್ಯಾಂಡ್ ಇದು ಹೇಗೆ ಹೇಗೆ ಟೇಸ್ಟ್ ಎಲ್ಲ ಉಂಟು ಅಂತ ಹೇಳಿ ನೋಡಿ ನಿಮಗೆ ಹೇಳ್ತೇನೆ, ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಆಯ್ತಾ. ನಿಮ್ಮನೆಲ್ಲ ಬೇರೆ ಇರ್ಬೋದು. ಸೊ ನೋಡಿದ್ರಲ್ಲ ಇಷ್ಟು ಉಂಟು, ಇಷ್ಟೆಲ್ಲ ಎಲ್ಲ ನಿಮ್ಗೆ ಇರ್ಲಿಕ್ಕಿಲ್ಲಲ್ಲ. ಬಾಕಿ ನಮ್ಮ ರೂಮ್ಮೇಟ್ಸ್ ಎಲ್ಲ ತುಂಬಾ ಜನ ಇದ್ದಾರೆ, ಅವ್ರಿಗೆ ಕೊಡುವ. ಅದಕ್ಕಿಂತ ಮುಂಚೆ ನಾವೊಂದು ಒಂದೊಂದು ಟೇಸ್ಟ್ ನೋಡಿ, ಯಾವ ಟೇಸ್ಟ್ ನನಗೆ ಯಾವ ಬ್ರ್ಯಾಂಡ್ ಇಷ್ಟ, ನಾನು ಈ ವಿಡಿಯೋಸಿಗೆ ಕರೆಕ್ಟ್ ಮಾಡಲಿಕ್ಕೆ ಪಟ್ಟ ಕಷ್ಟ, ಸೊ ಎಲ್ಲವನ್ನು ಹೇಳ್ತೇನೆ ಆಯ್ತಾ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡುವ. ಪ್ಲೇಟ್ ತಗೊಳ್ಳಿ ಆಯ್ತಾ, ಪ್ಲೇಟ್. ಸೊ ಇದರಲ್ಲ ಹಾಕ್ತೇನೆ ನಾನು ಯಾವ್ದು ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ನಾವು ಒಂದೊಂದು ಇಷ್ಟದ ಫ್ಲೇವರ್ ಆಯ್ತಾ, ಟ್ಯಾಂಗಿ ಟೊಮೆಟೊ ಎಲ್ಲ, ಸಾರಿ ಕ್ರೀಮ್ ಆ್ಯಂಡ್ ಆನಿಯನ್, ಸಾಮಾನ್ಯ ಎಲ್ಲರ ಫೇವ್ರೇಟ್ ಆಗಿರ್ತದೆ. ಇದು ಜಾಸ್ತಿ ಖಾರ ಸಹ ಇರುವುದಿಲ್ಲ, ಜಾಸ್ತಿ ಸ್ವೀಟ್ ಸಹ ಇರುವುದಿಲ್ಲ. ನಮ್ಮ ನೀರುಳ್ಳಿಯ ಕ್ರೀಮ್ ಅದು ಮೂರು ಬ್ರ್ಯಾಂಡಲ್ಲಿ ತಗೊಂಡಿದ್ದೇನೆ. ನನ್ನ ಮತ್ತದ ಹೇಳುದಂದ್ರೆ, ನನ್ನ ಸಣ್ಣದಿರುವ ದೊಡ್ಡ ಆಸೆ ತುಂಬ ಲೇಸ್ ತಿನ್ನಬೇಕು ಅಂತ. ಆದರೆ ಮತ್ತದ ಹೇಳ್ತೇನೆ, ಜಾಸ್ತಿ ತಿನ್ನೋದು ಸತ್ಯ ಒಳ್ಳೆಯದಲ್ಲ ಆಯಿತಾ. ಸೊ ನಾನು ಸ್ವಲ್ಪ ಸ್ವಲ್ಪ ಒಂದು ಟೇಸ್ಟ್ ನೋಡಿ ಅದರ ಕ್ವಾಂಟಿಟಿ ಹೇಗುಂಟು ಅಂತ ಹೇಳಿ ನಾವು ಮುಗಿಸ್ತೇವೆ. ಫುಡ್ಡನ್ನಂತೂ ವೇಸ್ಟ್ ಮಾಡಬೇಡಿ ಆಯಿತಾ. ಸೊ ಅಷ್ಟೇ, ಕ್ರೀಮ್ ಆ್ಯಂಡ್ ಆನಿಯನ್ ನಮ್ಮ ಲೇಸ್ ಬ್ರ್ಯಾಂಡ್. ನಾವು ಬ್ರ್ಯಾಂಡಿನ ಬಗ್ಗೆ ಹೇಳಬೇಕಂದ್ರೆ, ನಾವು ಈ ಪೊಟಾಟೊ ಚಿಪ್ಸ್ ಉಂಟಲ್ಲ, ಸಾಮಾನ್ಯ ಹೆಚ್ಚಿನವರು ಸಹ ಅದನ್ನು ಲೇಸ್ ಅಂತಲೇ ಕರೆಯುತ್ತೆ ಆಯಿತಾ. ಬೇರೆ ಬಿಂಗೋ ಆಗಲಿ ಎಮೆಟೋಸ್ ಅಂತ ಕರೆಯುವವರು ಕಡಿಮೆ. ಸಾಮಾನ್ಯ ಈಗ ನೀವು ಶಾಪಲ್ಲೆಲ್ಲ ಮಕ್ಕಳನ್ನು ಕಳಿಸಿದ್ರೆ ಅದೊಂದು ಲೇಸ್ ಕೊಡಿ ಅಂತ ಆಯ್ತಾ. ಅದು ಬ್ರ್ಯಾಂಡ್ ನೋಡಿದ್ರೆ ಅಷ್ಟು ಫೇವ್ರೇಟ್ ಎಲ್ಲ ಆಯ್ತಾ. ಸೊ ಲೇಸ್ ಕ್ವಾಂಟಿಟಿ ಹೇಳ್ಬೇಕಾದ್ರೆ 10.7 grams ಅಂತ ಉಂಟು, 2.8 grams ಎಕ್ಸ್ಟ್ರಾ ಉಂಟು, ಎಕ್ಸ್ಟ್ರಾ 25% ಮೋರ್ ಚಿಪ್ಸ್ ಅಂತೆಲ್ಲ ಹಾಕಿದ್ದಾರೆ. ಸೊ ಇದನ್ನು ಎಲ್ಲರೂ ಹೇಳುವಾಗಲೇ ಹೇಳುದು ಎಲ್ಲ ಗಾಡಿ ಇರೋದು ಹಾಗೆ ಹೇಗೆ ಅಂತ ಹೇಳಿ ನನ್ನ ಫೇವ್ರೆಟ್ ಇದೆ ಆಯ್ತು. ಚಿಪ್ಸ್ ಆಯ್ತಾ, ನಾನು ರೇಟಿಗೆ ಹಾಕಿದ್ದೇನೆ, ರೇಟಿಗೆ ಹಾಕ್ತೇನೆ. ನೀನು ಕಾಣ್ತದೆ ಇರೋ ಬಗ್ಗೆ 5 rupees ಇಷ್ಟೇ ಸಿಕ್ಕಿದೆ ಚಿಪ್ಸ್. ಕಾಮಿಡಿ ಸೇರಿದೆ ನೋಡಿ ಅಂತ ಲೇಸ್ ಫೇವ್ರೆಟ್. ಕ್ರೀಮ್ ಆ್ಯಂಡ್ ಆನಿಯನ್ ಟೇಸ್ಟ್ ನೋಡಿದವರಿಗೆ ಗೊತ್ತಾಯ್ತು. ನಮ್ಮ ಲೇಸಿನ ನೆಕ್ಸ್ಟ್ ಬರೋದಂದ್ರೆ ನಮ್ಮ ಬಿಂಗೋ ಆಯ್ತಾ. ಬಿಂಗೋ ಬ್ರ್ಯಾಂಡ್ ಅದು ಐ ಟಿ ಸಿ ಅದು. ಮತ್ತು ನಮ್ಮ ಲೇಸ್ ಬಂದು ಯಾವ್ದು ಬರ್ತದೆ ಅಂದರೆ ಲೇಸ್
ಪಾಸ್ ಆಗಿ ಎದ್ದು ಬರ್ತದೆ ಆಯ್ತಾ, ಪಾಸ್ ಆಗಿ ಬ್ರ್ಯಾಂಡ್ ಬರ್ತದೆ. ನಮ್ಮ ಬಿಂಗ ಬಂದು ಐಪಿಸಿ ಅದು, ಸೊ ಅದೇ ಸೇಮ್ ಟೆಕ್ಸ್ಚರ್ ಅಂತ ನೋಡಿದ್ರೆ ನೋಡಿ ಅಂತೆ. ಇದು ನಮ್ಮ ಐಟಿಸಿ ಬಿಂಗೋ, ಇದು ನಮ್ಮ ಲೇಸ್. ಲೇಸಿಗೆಲ್ಲ ಕಮ್ಮಿ ಉಂಟು ಫ್ಲೇವರ್ಸ್, ಇದಕ್ಕೆ ಜಾಸ್ತಿ ಆದಾಗ ಉಂಟು. ತಿಂದು ನೋಡಿ, ಅದೊಂದು ಗೊತ್ತುಂಟಲ್ಲ, ಈ ಥರ ಎಲ್ಲ ತಿಂದರೆ ತಿಂದು ಮತ್ತೆ ತಿನ್ಬೇಕಂತ ಆಗಲಿ ಆಯ್ತಾ. ಮನೆಯಲ್ಲಿ ಅಮ್ಮ ಅನ್ನ ಹೊಟ್ಟೆ ನಮಗೆ ತಿನ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಹಲ್ದಿರಾಮ್ ಅಂತಾರ, ನಮ್ಮ ಸೋಂಪ ಪುಡಿ ಎಲ್ಲ ಇರ್ತದೆ ಅವತ್ತು. ಇದು ಯಾವ ಕೇಪ್ ಹಾಕ್ಕೊಂಡು ಇದು ನಮ್ಮಲ್ಲಿ ತುಂಬ ಸಿಗ್ತದೆ. ನಮ್ಮ ಬ್ಯಾಕ್ ರೀಜಿಯಲ್ ಅದಕ್ಕೆ ಕಂಪೇರ್ ಮಾಡಿದ್ರೆ, ಪ್ಲೇಸು ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಸೂಪರ್ ಉಂಟು. ಕಮ್ಮಿ ಜಾಗ 15 grams ಸಿಗುತ್ತೆ, 10.5 grams ಇರೋದಲ್ಲ. ನಮ್ಮ ಬಿಂಗೋ 11.5 grams, ಸೊ ಜಾಸ್ತಿ ಸಿಗುತ್ತೆ. ಯಾವುದಾದ್ರೆ ನಮ್ಮ ಹಲ್ದಿರಾಮ್ಸ್ದು ಹಲ್ದಿರಾಮ್ಸ್ ಇದು ನೋಡಿ ಅಂತೆ, ಹಲ್ದಿರಾಮ್ಸ್ ಇದು ಇದು ನಮ್ಮ ಬಿಂಗೋದು, ಇದು ನಮ್ಮ ಲೇಸ್ ಸ್ಪೆಷಲ್ ನೋಡಿ ಅಂತೆ. ಜಾಸ್ತಿ ಫ್ಲೇವರ್ಸ್ ಇರೋದು ಮೋಸ್ಟ್ಲಿ ಬಿಂಗೋ, ಅದೇ ಜಾಸ್ತಿ ಕ್ವಾಂಟಿಟಿ ಇರೋದು ನಮ್ಮ ಹಲ್ದಿರಾಮ್ಸು, ಮತ್ತು ಹೆಚ್ಚು ಫೇವ್ರೇಟ್ ಎಲ್ಲರಿಗೂ ಲೇಸ್. ಸೊ ಅದನ್ನು 3 ಸ್ಟೆಪ್ ಆಗಿದೆ. ನಾವು ನೆಕ್ಸ್ಟ್ ಹೋಗುವ ಲೇಸಿನಲ್ಲಿ ಚಿಲ್ಲಿ ಫ್ಲೇವರ್, ಇದು ವೆಸ್ಟ್ ಇಂಡೀಸ್ ಹಾಟ್ ಆ್ಯಂಡ್ ಸ್ವೀಟ್ ಚಿಲ್ಲಿ ಅಂತ. ಬಿಂಗೋದಲ್ಲಿ ಚಿಲ್ಲಿ ಫ್ಲೇವರ್ ನೋಡುವ. ಚಿಲ್ಲಿ ಅಂತ ಹೇಳಿದರೆ ಹೇಗೆ ಹೆಸರಲ್ಲಿ ಇರುವಾಗ ನನಗೆ ಖಾರ ಇರ್ತದೆ ಅಂತ ನಾನು ಹೇಳ್ತೇನೆ. ಅದನ್ನು ಓಪನ್ ಮಾಡಿ ಇರ್ತೇನೆ. ಅದು 10.7 grams ಆಯಿತು. ನಮ್ಮ ಲೇಸ್ ಗ್ರೀನ್ ಬಂದು ಸೇಮ್ 10.7 grams ಅಂತ. ನಮ್ಮ ಇದು 11.5 ಇರಬೇಕು, ಎಸ್ ಸೇಮ್ ಅಂತ. ಲೇಸ್ನ ಕ್ವಾಂಟಿಟಿ ಅಂದರೆ ಕಡಿಮೆ ಇರ್ತದೆ, ಇದು ಲಿಂಗೋದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದಕ್ಕೆ ಹಲ್ದಿರಾಮ್ಸಲ್ಲಿ ಸಿಗಲಿಲ್ಲ ನನಗೆ ಚಿಲ್ಲಿ ಆಯಿತಾ. ಸೊ ನೋಡಿ ಅಂತೆ, ಇದು ನಮ್ಮ ಲೇಸ್, ಇದು ಬಿಂಗೋ. ಬಿಂಗೋ ಕಾಲ ಉಂಟು, ಎರಡು ಹೆಸರಲ್ಲಿದ್ದಾಗ ಸಿಗುದು. ಆದರೆ ಹೆಚ್ಚು ಕಾರಣ ನನಗೆ ನನ್ನ ಪ್ರಕಾರ ಗೊತ್ತಾದ್ದು ಬಿಂಗೋ ಆಯ್ತಾ. ಒಂದು ಇದು ಇದು ಒಂದು ಕ್ರೀಮ್ ಅಂತ ಹೇಳ್ತೀನಿ. ನೀವು ನನಗೆ 3 ಬ್ರ್ಯಾಂಡ್ ಇದು ಸಿಕ್ಕಿದೆ, ಹಲ್ದಿರಾಮ್ಸು, ಲೇಸು, ಇದು ಟ್ಯಾಂಗಿ ಟೊಮೆಟೊ ಅಂತ. ಇದು ಸಾಮಾನ್ಯ ಎಲ್ಲರಿಗೆ ಫೇವ್ರೇಟ್ ಆಗಿರ್ತದೆ. ಟ್ಯಾಂಗಿ ಟೊಮೆಟೊ ನಮ್ಮ ವರ್ಲ್ಡ್ ಕಪ್ಪಿನ ಟೈಮಲ್ಲೆಲ್ಲ ಇದಿತ್ತು. ತೆಗಿಯೋಗಲೇ ಸ್ಮೆಲ್ಲು, ಟ್ಯಾಂಗಿ ಟ್ಯಾಂಗಿ ಸ್ಮೆಲ್ ಬರ್ತದೆ. ಸೇಮ್ ಕ್ವಾಂಟಿಟಿ ಸೇಮ್ 10.7 ಆಯ್ತಾ. ಸೇಮ್ ಸಪ್ರೇಟ್ ಆಗ್ತದೆ. ನೆಕ್ಸ್ಟ್ ನಮ್ಮ ಬಿಂಗೋಸ್ ಸೇಮ್ 11.5 ಆಯ್ತಾ. ಇದರಲ್ಲೆಲ್ಲ ಕ್ವಾಂಟಿಟಿ ಸ್ವಲ್ಪ ಇರೋದಲ್ಲ. ಅಲ್ಕೆ ಪುಲ್ಕೆ ಜೊತೆ ಸಿಕ್ಕಿದೆ. ಕಲರ್ ನೋಡಿ, ತಂದೆ ನೋಡೋದು ಎಲ್ಲ ಅಟ್ರಾಕ್ಟಿವ್ ಆಗ್ತದೆ. ಅಲ್ಕೆ ಪುಲ್ಕೆ ಅಲ್ಕೆ ಪುಲ್ಕೆ ಕಾಣ್ತೀವಿ. 15 grams ಅಲ್ಕೆ ಪುಲ್ಕೆ ನಮ್ಮ ಲೋಕಲ್ ಬ್ರ್ಯಾಂಡಿನ ಅಲ್ಲಿರ ಅದ ನಂತರ ಬರೆದು ಬಿಂಗೋ. ಅದ ನಂತರ ಇಂಟರ್ನ್ಯಾಷನಲ್ ಫ್ಲೇವರ್ ಲೇಸ್. ಈಗ ನಾವು ಪೊಟಾಟೈ ಚಿಪ್ಸ್ ಅನ್ನು ಮೇನ್ ನೋಡೋದು ಲೇಸ್ ಅಲ್ಲ, ಇದು ನಮ್ಮ ಹಲ್ದಿರಾಮ್ಸ್ ಇದೆ. ನಿಮ್ಮ ಪ್ರಕಾರ ಟ್ಯಾಂಕಿ ಟೊಮೆಟೊದಲ್ಲಿ ಎಕ್ಸಾಕ್ಟ್ ಆಗಿರೋದು ಲೇಸ್ ಅದೇ ಆಯ್ತಾ, ಬಾಕಿ ಬಿಂಗೋ ಮತ್ತು ಹಲ್ದಿರಾಮ್ಸ್ ಸ್ವಲ್ಪ ಕಮ್ಮಿ ಇಟ್ಟೆ. ಹ್ಞೂ
ನಮ್ಮ ಮೂರು ಬ್ರ್ಯಾಂಡ್ಗಳು ನಮಗೆ ಸಿಕ್ಕಿದೆ. ಸೊ ಇದು ಮೂರು ಬ್ರ್ಯಾಂಡಲ್ಲಿ ಕಾಮನ್ ಆಗಿದೆ. ಯಾವುದಾದ್ರು ಪೇಮೆಂಟ್ ಆನಿಯನ್ ಸೀರ್ ಮತ್ತು ನಮ್ಮ ಟ್ಯಾಂಗಿ ಟೊಮ್ಯಾಟೊ. ಇದಕ್ಕಿಂತ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ಬೋದು, ಅದು ನನಗೆ ಸಿಕ್ಕಿದ್ದು ಇಷ್ಟೇ. ಸೊ ಇದು ಮೂರು ಪ್ರಾಡಕ್ಟ್ಗಳ ಟೇಸ್ಟ್ ಆಯ್ತು. ಇದಾಗಿ ಮೂರು ಸ್ಪೆಷಲ್ ಫ್ಲೇವರ್ ಉಂಟು ನಮ್ಮ ಒಳ್ಳೆ. ನೋಡಿ ಫಸ್ಟ್ ಚಿಲ್ಲಿ ಲೆಮನ್, ಚಿಲ್ಲಿ ಲೆಮನ್ ನೋಡಿ. ನಾನು ನಿಮಗೆ ಹಾಕೋದೆಲ್ಲ ತೋರಿಸ್ತಾ ಇಲ್ಲ, ಇಲ್ಲಿಗೆ ಹಾಕ್ತೀನಿ. ಚಿಲ್ಲಿ ಫ್ಲೇವರ್ ಉಂಟು, ಅದರೊಟ್ಟಿಗೆ ಲೈಮನ್ ನಮ್ಮ ಲಿಂಬೆ ಅಷ್ಟೇ. ಹ್ಮ್, ನಾವು ಟಿಕ್ಕಾಕ್ ಹೇಗೆ ಲಿಂಬೆಯನ್ನು ಮೇಲೆ ಹಾಕಿದ್ರೆ ಹೇಗೆ ಟೇಸ್ಟ್ ಬರ್ತದೆ ಅದೇ ರೀತಿ ಉಂಟು. ಆಯ್ತಾ, ಸೂಪರ್ ಆಗಿದೆ. ಇಂದ್ರದಲ್ಲಿ ಮ್ಯಾಜಿಕ್ ಸ್ಪೆಷಲ್ ಮಾಸಾಲ ಇದು ಬೆಂಗಳೂರಲ್ಲಿ ಉಂಟು, ನಮಗೆ ಸಿಗ್ಲಿಲ್ಲ. ಹ್ಮ್, ಸೊ ಅದೇ ಉಂಟು ನೋಡಿ, ಇಂಡಿಯಾದ ಸ್ಪೆಷಲ್ ಮ್ಯಾಜಿಕ್ ಮಸಾಲ ಅಂತ ಒಳ್ಳೆ ಗಮ್ಮ ಅಂತ. ಇದು ಮೋಸ್ಟ್ಲಿ ಖಾರ ಇರಬೇಕು ನನ್ನ ಪ್ರಕಾರ. ಬಾಕಿ ಕಲರ್ ಕಂಪೇರ್ ಮಾಡಿದ್ರೆ ಒಂದು ಕಾ ಸ್ವಲ್ಪ ಜಾಸ್ತಿ ಅಲ್ಲ, ಚಿಲ್ಲಿಯಲ್ಲಿ ಉಂಟು. ಇದಕ್ಕಿಂತ ಸ್ಪೆಷಲ್ ಖಾರ ಇದೆ. ಮತ್ತೊಮ್ಮೆ ನನ್ನ ಸಣ್ಣ ಯೋಗ ಇದ್ದ ದೊಡ್ಡ ಆಸೆ ಅಂತ ಈ ಪ್ಲೇಸ್ ತಿನ್ಬೇಕು ಅಂತ ನಿಮಗೂ ಆಸೆ ಇರ್ಬೋದು, ಆದರೆ ಹೆಚ್ಚು ತಿನ್ಬಾರ್ದು. ಆಯ್ತಾ, ಇನ್ನೊಂದು ನನ್ನ ಫೇವ್ರೆಟ್. ಆಯ್ತಾ, ಸಾಮಾನ್ಯ ಯಾರಿಗೂ ಫೇವ್ರೆಟ್ ಆಗೋದಿಲ್ಲ, ನನಗೆ ಇದು ಸ್ಪೆಷಲ್ ಫೇವ್ರೆಟ್. ಆಯ್ತು, ಈ ಹೋಟೆಲ್ ಸಿಗಾಕ್ತಾನೆ. ಹ್ಞೂ, ಸಿಕ್ಕಾಗುತ್ತೆ ಕೆಲವರೆಲ್ಲ ಹೋಟೆಲ್. ಮತ್ತೊಂದು ಪ್ಲೇಸನ್ನು ಅರ್ಥ ಮಾಡಿಕೊಂಡು ಐಡಿಯಾ ಉಂಟು, ಎಲ್ಲರಿಗೆ ಗೊತ್ತಿಲ್ಲ ಗೊತ್ತಿಲ್ಲ. ಅದು ಹೀಗಿರ್ತದಲ್ಲ, ಇದರಡಿಗೆ ನಾವು ಇಲ್ಲಿ ಕೈ ಹಿಡಿಬೇಕು ಅಂತ ಹೇಳಿದ್ರೆ ಹೀಗೆ ಅಂದರೆ ಅದು ಕಟ್ ಆಗ್ತದೆ. ಇದೆಲ್ಲ ಪ್ಯಾಕೆಟನ್ನು ಓಪನ್ ಮಾಡಿರ್ತಾರೆ, ಒಂದು ಟ್ರಿಕ್ ಅಲ್ಲ, ಇದು ಕ್ಲಾಸಿಕ್ ಸ್ಟಾರ್ಟ್ ಅಂತ. ಖಾಲಿ ಉಪ್ಪು ಮಾತ್ರ ಆಗಿತ್ತು, ಸ್ಪೆಷಲ್ ಎಕ್ಸ್ಟ್ರಾ ಚಿಲ್ಲಿ ಆಗಿರಲಿ ಅಂತ ಫ್ಲೇವರ್ಸ್ ಹಾಕಿದ್ರ. ಮುಂದೆ ಇದು ಸಹ ಒಂದು ಬೆಸ್ಟ್ ಫ್ಲೇವರ್ ಇಲ್ಲ. ಆಯಿತು, ಶಾಲೆಯಿಂದ ಬರುವಾಗೆಲ್ಲ ನಾನಿದ್ದೇನೆ ಹೆಚ್ಚಿಗೆ ನೋಡಿದ್ದೆ. ಇದು ಪೇಮೆಂಟ್ ಆನಿಯನ್ ಮತ್ತು ಅದು ವೆಸ್ಟ್ ಇಂಡೀಸ್ ಕಾಟನ್ ಸ್ಪೈಸ್ ಇದುಂಟ. ತುಂಬ ಅಂತ ಹೇಳ್ತೇನೆ, ಮತ್ತೊಂದು ಹೇಳ್ತೇನೆ. ನಾನು ವ್ಲಾಗಿಂಗ್ ಚಾನಲ್ ಅಲ್ಲ, ವ್ಲಾಗಿಂಗ್ ಚಾನಲ್. ಸೊ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರೋದು ಇರ್ತಾಯಿದ್ದು. ಈಗ ತಿನ್ನೋದು, ಟ್ರಾವೆಲು, ಡೈಲಿ ವ್ಲಾಗ್ ಆ ರೀತಿ. ಸೊ ನಮಗೆ ಲಾಕ್ಡೌನ್ ಆದ್ರಿಂದ ಹೆಚ್ಚು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ಹೆಚ್ಚು ತಿನ್ನೋದನ್ನು ಪ್ರಿಫರ್ ಮಾಡ್ತೇನೆ. ಈಗ ಮತ್ತೆ ಅದು ಕೆಲವರಿಗೆ ಇಷ್ಟ ಆಗ್ತದೆ. ಸೊ ಮತ್ತೆ ನಮ್ಮ ಚಾನಲ್ ಎಂತ ಇಂಪ್ರೂವ್ಮೆಂಟ್ ಬೇಕಾದ ನೀವು ಹೇಳ್ಬೇಕಲ್ಲ, ಅದು ನಮಗೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಫಸ್ಟ್ ಫೇವ್ರೇಟು ಬೆಸ್ಟ್ ಒಂದು ಚಿಲ್ಲಿ, ಸೆಕೆಂಡ್ ಒಂದು ಇದು, ಥರ್ಡ್ ಒಂದು ಪ್ರಿಮೆಂಟ್ ಆಗ್ತದೆ. ಅದು ನೋಡಿ ಕಾಲು ಮುಗಿ ಮಾಡಿ ಯಾರಿಗೆ. ಇನ್ನು
ಅಂತಂದ್ರೆ ಬಿಂಗೋದಲ್ಲಿ ಇಟ್ಟಾಗ ಎರಡು ನಮಗೆ ಗೊತ್ತಿರ್ಬೋದು, ಹೆಚ್ಚಿನವ್ರಿಗೆ ಗೊತ್ತು. ಅದು ನಾರ್ಮಲ್ ಪೊಟಾಟೊ ಸ್ಟೈಲಲ್ಲಿ ಮಾಡಿದ್ದು, ಸ್ಲೈಡ್ ಪೊಟಾಟೊ, ಸ್ಲೈಸ್ಡ್ ಪೊಟಾಟೊ. ಇದು ಸಹ ಸ್ಲೈಸ್ ಎಲ್ಲರೂ ನೋಡಿ ಅಂತ ನಮ್ಮ ಎಂತ ಅಂತ ಹೇಳ್ಬೋದು. ಮಾರ್ಗದಲ್ಲಿ ಹಂಪ್ ಇರ್ತದೆ ಆ ರೀತಿ ಉಂಟು. ಆದರೆ ಇದು ಸ್ಪೆಷಲ್ ಫ್ಲೇವರ್ ನಮ್ಮ ಬಿಂಗೋ ಎಂದು ತಿಳಿಸಿರುತ್ತೆ. ಇದು ನೋಡಿ ಅಂತ ಟೆಸ್ಟರ್ ನೋಡಿ, ಇದು ಸ್ಲೈಸ್ಡ್ ಪೊಟಾಟೊ ಆಯ್ತಾ ನಮ್ಮ ಒಂದು ಅದೇ ಹೇಳಿದಾಗ ರೈಲಿನ ಪಟ್ಟಿಯ ಮಾರ್ಗದ ಹಂಪ ಆ ರೀತಿಯಾಗಿ ಇರ್ತದೆ, ಇದಾಗಿರುವುದಿಲ್ಲ. ಸೊ ಇದು ಕ್ಲಾಸಿಕ್ಸ್ ಆಟ ಇದೆ. ನಾನು ಇದು ರೇಸಿದ್ದೀನಿ ಅಂತಂದ್ರೆ ನಮ್ಮ ಒರಿಜಿನಲ್ ಸ್ಟೈಲ್ ಅಂದರೆ ನಮ್ಮ ಹಂಪು ಮಾರ್ಗದ ಹಂಪಿನ ಸ್ಟೈಲ್ ಇರೋದಿಲ್ಲ. ಅದು ಕ್ಲಾಸಿಕ್ಸ್ ಆಟನು ಇದರಲ್ಲಿ ಚಿಲ್ಲಿ ಸ್ಪ್ರಿಂಕಲ್ ಸಹ ಉಂಟು. ಸೇಮ್ ಟಿಪ್ಪರ್ ಆಗ್ತದೆ, ಸ್ವಲ್ಪ ಖಾರ ಇರ್ತದೆ. ಈಗ ಹೆಚ್ಚು ಜನ ಪ್ರಿಫರ್ ಮಾಡ್ತಾರೆ ಇದರಲ್ಲಿ ನೋಡಿದ್ದೆ 24.5 gram ಇದು 10 rupees ಬರೋದು ಬರೋದಿಲ್ಲ ಪ್ರತಿ ನಿಮಿಷ. ವಿಷಯಕ್ಕೆ ಬಂದ ಮತ್ತೆ ತಿಂತಾರಲ್ಲ ನಮ್ಮ ನಿತಿನ್ ಅಪ್ಪು ಒಬ್ಬ ಮಿಸ್ ಆಗ್ತಾನೆ, ನೀವು ಬಂತ ನಾನು ಇದ್ದಾನೆ. ಸೊ ಅವರೊಟ್ಟಿಗೆ ಅವ್ನಿಗೆ ಇಷ್ಟ ಆಯ್ತಾ. ಹಾಗೆ ನಾನು ತಿಂದ ವಿಜಯನಿಗೆ ತುಂಬ ಆಸೆ ಆಸೆ ಆಗಿದೆ ಅಂತ ಗ್ರಹಿಸ್ತಾನೆ. ಆಗ ನಾನು ವಿಡಿಯೋ ತಿನ್ನೋದನ್ನು ನೋಡಿ ಅಥವಾ ವಿಡಿಯೋ ಮಾಡೋದನ್ನು ನೋಡಿ ಯಾರಿಗಾದೊಂದು ಚೂರಾದರೂ ಇನ್ಸ್ಪೈರ್ ಆದರೆ ನನಗೆ ಅದು ಖುಷಿ ಆಯ್ತಾ. ಸೊ ಹೋಪ್ ಆರ್ ದಿ ಬೆಸ್ಟ್ ಅಲ್ಲ, ಮುಂದೆಲ್ಲ ಅವರು ಇದನ್ನು ಸಕ್ಸಸ್ ಆಗ್ಬೋದು ಅಂತ ಸಹ ಹೇಳ್ತೇನೆ ನಾನು. ಹೀಗೆ ಹೇಳಿಕೊಂಡು ನನ್ನ ಈ ತಿನ್ನುವ ವಿಡಿಯೋ ನಿಲ್ಲಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್, ಹೊಸ ತಿಂಡಿ ತಿಂಡಿ ಎಲ್ಲ ಇರೋದಿಲ್ಲ. ಬರಿ ಬರಿ ಹೊಸ ವಿಷಯ, ಹೊಸ ಜಾಗ, ಹೊಸ ಫ್ರೆಂಡ್ಸ್ಗಳು ಎಲ್ಲರೊಟ್ಟಿಗೆ ಒಟ್ಟಿಗೆ ಸಿಗ್ತಾನೆ. ಇದ ಮತ್ತೆ ಅಲ್ದ ವಿಡಿಯೋ ಅಡಿಯರ್ ಫಾಲ್ಸ್ ಇದನ್ನು ನೋಡೋದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಂತು ಓಲೆ ಐಕಾರ್ಡಲ್ಲಿ ಸಿಗ್ತದೆ. ಆಯಿತಾ, ನಮ್ಮ ಚಾನಲ್ ಬಿ ಬ್ಲಾಗರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ಸ್ಪೆಷಲ್ ಸ್ಪೆಷಲ್ ವಿಡಿಯೋಸನ್ನೆಲ್ಲ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಚಾನಲ್ ವ್ಲಾಗ್ ಮಾಡಲಿಕ್ಕೆ ಮಾಡಬೇಕು, ಟ್ರಾವೆಲಿಂಗ್ ಹೊಸ ಹೊಸ ಪ್ಲೇಸಿಗೆ ಹೋಗಬೇಕು. ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾತ್ರ ಮಾಡಿ ಆಯಿತಾ. ಎಂತ ಮಾಡಬೇಕಾದ್ರೂ ಮಾಡಿ, ನೀವು ಬೈಯಿರಿ, ನಿಮಗೆ ಬೇಜಾರಿಲ್ಲ, ಕಮೆಂಟ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ 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 ದೊಡ್ಡ ವಿಡಿಯೋ ಬರ್ತಾರೆ. ಮತ್ತೆ ನಾವು ಎಲ್ಲರನ್ನು ಆಸೆ ಕನಸು. ಓಕೆ ಓಕೆ, ಸ್ಟೇ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.